ಆರಂಭದಲ್ಲಿ ಸಿನಿಮಾಗೆ ಗೋದ್ರ ಅಂತಿರುತ್ತೆ, ಗೋದ್ರ ಅನ್ನೋ ಹೆಸರು ಕೇಳ್ತಾ ಇದ್ದಂಗೆ ಗುಜರಾತಲ್ಲಾದಂಥ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಆ ಒಂದು ಕಾರಣಕ್ಕೆ ಡಿಯರ್ ವಿಕ್ರಮ್ ಚೇಂಜ್ ಆಗುತ್ತಾ ಟೈಟಲ್? ಅದೇ ಪರಮ್ ಸರ್ ಹೇಳ್ದಂಗೆ ಕನೆಕ್ಷನ್ ಇರಲಿಲ್ಲ. ಕ್ಯಾಚಿ ಆಗಿತ್ತು ಟೈಟಲ್ ಮೇ ಬಿ, ಬಟ್ ಕನೆಕ್ಷನ್ ಇರಲಿಲ್ಲ. ಇವಾಗ ಇಟ್ ಮೇಕ್ಸ್ ಮೋರ್ ಸೆನ್ಸ್ ಆ್ಯಂಡ್ ಇಟ್ಸ್ ಲೆಸ್ ಕಾಂಟ್ರವರ್ಷಿಯಲ್. ನಿಮ್ಮ ಜೀವನಕ್ಕೆ ಎಷ್ಟು ಹತ್ರ ಆಗಿರುತ್ತೆ? ಯಾಕಂದರೆ ಯಾವುದೇ ಒಂದು ಘಟನೆ ಆಗಲಿ ಸಮಾಜದಲ್ಲಿ ಹುಡುಕೊಂಡಾಗ ನೇರವಾಗಿ ಮಾತಾಡ್ಬಿಡ್ತೀರಾ, ಮತ್ತೊಂದಿರುತ್ತೆ, ಅದೇ ಥರದ್ದು ಇಲ್ಲಿ ಇರುತ್ತೆ. ನೇರವಾಗಿ ಮಾತಾಡ್ಬಿಡ್ತೀವಿ, ಆಮೇಲೆ ಸೋಷಿಯಲ್ ಮೀಡಿಯಾನಲ್ಲಿ ಗೊತ್ತಾಗುತ್ತೆ ಏನು ಬಾಯಿ ಬಾಯಿಗೆ ಬಂದಂಗೆ ಬೈತಾರೆ ಜನ. ಬಟ್ ಹಾಗೆ ಇರುವುದು ಹಾಗೆ, ಅಂದರೆ ಇಷ್ಟೆಲ್ಲ ಒಂದು ಜೀವನ ನೋಡಿ ಒಂದು ಒಪಿನಿಯನ್ಸ್ ಫಾರ್ಮ್ ಮಾಡಿ ಅಮ್ಮ ಅಪ್ಪ ಕೊಟ್ಟಿರೋ ಎಜುಕೇಷನ್ ಅವ್ರ ಅಪ್ಬ್ರಿಂಗಿಂಗ್ ಅವ್ರು ಹೇಳ್ಕೊಟ್ಟಿರೋದೆಲ್ಲ ಇವಾಗ ಮಾತಾಡದೇ ಇದ್ರೆ ಸುಮ್ಮನೆ ಇದ್ಬಿಟ್ರೆ ಅದೆಲ್ಲ ಇಟ್ಸ್ ಅ ವೇಸ್ಟ್ ಆ್ಯಂಡ್ ಪೀಸ್ಫುಲ್ ಆಗಿ ಇರಲ್ಲ ಲೈಫ್. ಬಿಕಾಸ್ ನೀವು ನಿಮಗೆ ಒಂದು ಪೊಸಿಷನ್ ಇದೆ, ಪೊಸಿಷನ್ ಆಫ್ ಅಥಾರಿಟಿ, ಪೊಸಿಷನ್ ಆಫ್ ಇನ್ಫ್ಲೂಯೆನ್ಸಿಂಗ್ ದ ರೈಟ್ ವೇ, ಅದನ್ನು ನೀವು ಯೂಸ್ ಮಾಡ್ತಾ ಇಲ್ಲ. ಸೊ ಮಾತಾಡೋದು ತುಂಬಾ ಇಂಪಾರ್ಟೆಂಟ್. ನಾವು ಕೆಲವು ಸತಿ ಸೇಫ್ ಆಗಿಬಿಡ್ತೀವಿ, ಬಟ್ ಮಾತಾಡೋದು ತುಂಬಾ ಇಂಪಾರ್ಟೆಂಟ್. ಟೀಸರಲ್ಲಿ ಒಂದು ಸೀನ್ ಬರುತ್ತೆ, ನೀವು ಅವರು ಇಷ್ಟಪಡೋಕ್ಕೆ ಒಂದು ಕಾರಣ ಆಗಿರುತ್ತೆ ಅವರ ಐಡಿಯಾಲಜಿ ಆಗಲಿ, ಮತ್ತು ಮಾತುಗಳಾಗಲಿ, ಅವರ ಒಂದು ಹೋರಾಟ ಆಗಲಿ. ಆ ನಂತರದಲ್ಲಿ ಮದುವೆ ಆದ ನಂತರ ಚೇಂಜ್ ಆಗುತ್ತೆ, ಐಡಿಯಾಲಜಿ ಚೇಂಜ್ ಆಗುತ್ತೆ, ಅದೆಲ್ಲ ಬರೀ ಮಾರ್ಕ್ಸ್ ಮಾತ್ರ, ಜೀವನಕ್ಕಲ್ಲ ಅಂತ. ಅದೆಷ್ಟು ಸರಿ ಅನಿಸುತ್ತೆ? ಐಡಿಯಾಲಜಿ ಬಗ್ಗೆ ನಿಮಗಿರುವಂಥ ಒಪಿನಿಯನ್ ಏನು? ಕೆಲವು ಐ ಮೀನ್ ನಿತ್ಯನ್ ಕ್ಯಾರೆಕ್ಟರ್ ಬಂದು ಅವಳಿಗೆ ಐಡಿಯಾಲಜೀಸ್ ಟೆಕ್ಸ್ಟ್ ಬುಕ್ಕಲ್ಲಿದ್ದರೆ ಮಾತ್ರ, ಅಲ್ಲಿ ಲಿಮಿಟೆಡ್ ಆಗಿದ್ದರೆ ಮಾತ್ರ ಅವಳಿಗೆ ಓಕೆ. ಬಟ್ ಯಾವಾಗ ಅವಳ ನಿಜ ಜೀವನನ ಅದು ಇನ್ಫ್ಲುಯೆನ್ಸ್ ಇಂಪ್ಯಾಕ್ಟ್ ಮಾಡೋಕ್ಕೆ ಶುರು ಆಗುತ್ತೆ ಅವಳಿಗೆ ಇಷ್ಟ ಆಗೋಲ್ಲ. ಎಸ್ಪೆಷಲಿ ಅವಳು ಲೈಕ್ ಫ್ಯಾಮ್ಲಿನ, ಲವ್ ಲೈಫ್ನ, ಅವಳು ನೋಡಿರೋ ಎಲ್ಲ ಏನೋ. ಸೊ ಎಸ್, ಅವಳಿಗೆ ಲೇಟಾಗಿ ರಿಯಲೈಸ್ ಆಗುತ್ತೆ ಬರೀ ಬುಕ್ಸ್ ಅಲ್ಲ, ಬರೀ ಮಾರ್ಕ್ಸ್ ಅಲ್ಲ, ಇದೇ ನಿಜ ಇದೇ ರಿಯಾಲಿಟಿ ಆ್ಯಂಡ್ ಇಟ್ಸ್ ವೆರಿ ಡಿಫ್ರೆಂಟ್, ತುಂಬ ಹಾರ್ಷ್ ಆಗಿದೆ. ಸೊ ಅಲ್ಲಿಂದಾನೇ ಒಂದು ರಿಫ್ಟ್ ಶುರು ಆಗೋದು ಅವ್ರ ರಿಲೇಷನ್ಶಿಪ್ಪಲ್ಲಿ.